ನೋಡ್ತಿದ್ರಲ್ಲ ಇದೇ ಪ್ಲೇಸಲ್ಲಿ ಕಿರಿಕ್ ಪಾರ್ಟಿ ಮೂವಿನ ಶೂಟಿಂಗ್ ಕೂಡ ಮಾಡಿದ್ರು. ಆ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ ಕಾರಿಡಾರ್ ಆಗಿ ಡ್ಯಾನ್ಸ್ ಮಾಡೋಕ್ಕೆಲ್ಲ ಇದು ಸ್ಟೇಜ್ ಇರುತ್ತದೆ. ಇದು ಫುಲ್ ಬಂದು ಆಡಿಟೋರಿಯಂ ಆಂಪಿ ಥಿಯೇಟ್ರು ಚಿಕ್ಕದಾಗಿದೆ ಮತ್ತು ಚೆನ್ನಾಗಿದೆ ಮಾತ್ರ ಆಂಪಿ ಥಿಯೇಟರ್ ಮಾತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ವಿಷಯ ಅಂದರೆ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಲ್ನಾಡ್ ಕಾಲೇಜಿಂದ. ಇದು ನಮ್ಮ ಕಾಲೇಜು. ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿದೆ ನಾನು ಯಾವ ನೆಕ್ಸ್ಟ್ ಯಾವ ಲಾಗ್ ಮಾಡೋಣ ಅಂತ. ನಮ್ಮ ಫ್ರೆಂಡ್ಸ್ ಹೇಳಿದ್ರು ನಮ್ಮ ಕಾಲೇಜ್ ಇದೆಯಲ್ಲ ನಮ್ಮ ಕಾಲೇಜ್ನ ಟೂರ್ ಮಾಡಿಬಿಡು ಅಂತ ಹೇಳಿದ್ರು. ಲಾಗ್ ಮಾತ್ರ ಸಖತ್ ಯುನೀಕ್ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಕಾಲೇಜ್ ಯಾವ ರೀತಿ ಇದೆ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದೆ ಮತ್ತು ಈ ಕಾಲೇಜಲ್ಲಿ ಏನೇ ಫೆಸಿಲಿಟಿ ಇದೆ ಅದನ್ನು ತೋರಿಸ್ತೀನಿ. ಈ ಲಾಗ್ ಮಾತ್ರ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಹೀಗೆ ಈ ಕಡೆ ನೋಡಿ, ಇದು ನೋಡಿದ್ರೆ ಇದೇ ನಮ್ಮ ಮೈನ್ ಬ್ಲ್ಯಾಕು. ಇವಾಗ ಮೈನ್ ಬ್ಲ್ಯಾಕ್ ಹತ್ರ ಹೋಗೋಣ. ಓಕೆ, ಅಲ್ಲೇ ಸಿಗೋಣ. ಇವಾಗ ನಾವು ಮೈನ್ ಬ್ಲ್ಯಾಕ್ ಹತ್ರ ಬಂದಿದ್ದೀವಿ. ನಾನು ಹಿಂದೆ ಕಾಣಿಸಿದ್ದಿಲ್ಲ, ಇದು ಫುಲ್ಲು ಮೈನ್ ಬ್ಲ್ಯಾಕು. ಚೆನ್ನಾಗಿದೆ ಮಾತ್ರ ಮೈನ್ ಬ್ಲ್ಯಾಕ್ ಮಾತ್ರ. ಹಾಗೆ ಒಂದ್ಸರಿ ಮೈನ್ ಬ್ಲ್ಯಾಕ್ ಯಾವ ರೀತಿ ಇದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಬಂದ್ಬಿಡಿ. ಮೈನ್ ಬ್ಲ್ಯಾಕ್ ಒಳಗಡೆ ಬಂದಾಯಿತು. ನಿಮಗೆ ಫಸ್ಟ್ ಏನು ತೋರಿಸ್ಬೇಕಂತ ಅಂದರೆ ಮೈನ್ ಬ್ಲ್ಯಾಕ್ ಏನು ಲೆಫ್ಟಿಗೆ ನೋಡಿದ್ರೆ ನಿಮಗೆ ಇವಾಗ ಲೆಫ್ಟಿಗೆ ನೋಡಿ, ಇದೆಲ್ಲ ಫುಲ್ಲು ಮೆಕ್ಯಾನಿಕಲ್ ಬ್ರ್ಯಾಂಚ್ ರೂಮ್ಗಳೇ ಇರೋದು. ಹಾಗೆ ಹೀಗೆ ರೈಟ್ ಸೈಡ್ ರೈಟ್ ಸೈಡಿಗೆ ನೋಡಿದ್ರು ಮೆಕ್ಯಾನಿಕಲ್ ಬ್ರ್ಯಾಂಚ್ ರೂಮ್ಗಳೇ ಇರೋದು. ಮೈನ್ ಬ್ಲ್ಯಾಕ್ ಒಳಗಡೆ ಬರ್ತಿದ್ದಂಗೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಫುಲ್ಲು ಗ್ರೀನರಿಯಾಗಿ ಮಾತ್ರ ಚೆನ್ನಾಗಿದೆ ಮಾತ್ರ. ಇವಾಗ ಮೈನ್ ಬ್ಲ್ಯಾಕ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಹೇ ಗೈಸ್, ನೀವೇನು ಫಸ್ಟ್ ಟೈಮ್ ನಾನು ಕಾಲೇಜ್ ಒಳಗಡೆ ಬರ್ತಾ ಇದ್ರಿ ಅಂದರೆ ಮೈನ್ ಬ್ಲ್ಯಾಕಿಂದ ಸ್ವಲ್ಪ ಹಂಗೆ ಒಂಚೂರು ನಡ್ಕೊಂಬಂದರೆ ನಿಮಗೆ ಅಡ್ಮಿಷನ್ ಮಾಡೋಕ್ಕೆ ಅಂದರೆ ನೀವು ಬರ್ತಾಯಿದ್ದೀನಿ ಅಂದರೆ ಫಸ್ಟ್ ಟೈಮ್ ನೀವು ಅಡ್ಮಿಷನ್ ಬ್ಲ್ಯಾಕ್ ಎಲ್ಲಿದೆ ಅಂದರೆ ನೀವು ಮೈನ್ ಬ್ಲ್ಯಾಕಿಂದ ಒಳಗಡೆ ಸ್ವಲ್ಪ ನಡ್ಕೊಂಬರ್ಬೇಕು. ನಡ್ಕೊಂಬಂದರೆ ಆಪೋಸಿಟಲ್ಲಿ ಕಾಣಿಸೋದು ನಿಮಗೆ. ನೋಡಿ, ಇದು ಸ್ಟೂಡೆಂಟ್ ಅಫೇರ್ ಆಫೀಸು. ಹಂಗೆ ಕೆಳಗಡೆ ಹೋದರೆ ಇದೇ, ಹಿಂಗೆ ಕೆಳಗಡೆ ಹೋದರೆ ಅಡ್ಮಿಷನ್ ಬ್ಲ್ಯಾಕು. ನೀವು ಬಂದು ಇಲ್ಲಿ ಅಡ್ಮಿಷನ್ ಕೂಡ ಆಗ್ಬೋದು. ಓಕೆ ಗೈಸ್, ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ಅಡ್ಮಿಷನ್ ಬ್ಲ್ಯಾಕ್ ಮೇಲ್ಗಡೆ ಇರೋದು ಎಕ್ಸಾಮ್ ಸೆಕ್ಷನ್ನು. ಎಕ್ಸಾಮ್ ಸೆಕ್ಷನ್ ಕಾಣಿಸಿದೆ, ಇದೇ ಎಕ್ಸಾಮ್ ಸೆಕ್ಷನ್ನು. ಹೀಗೆ ಮುಂದೆ ಹೋಗೋಣ. ಇವಾಗ ನೆಕ್ಸ್ಟ್ ನಮಗೆ ಸಿಗೋದು ಅಡ್ಮಿಷನ್ ಬ್ಲ್ಯಾಕ್ ಪಕ್ಕದಲ್ಲೇ ನಮಗೆ ಸಿಗೋದು ಏನಂದ್ರೆ ಪ್ರಿನ್ಸಿಪಲ್ ರೂಮು. ಇವಾಗ ಪ್ರಿನ್ಸಿಪಲ್ ರೂಮ್ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಹಿಂಗೆ ತೋರಿಸಿ ನೋಡಿ. ಇಲ್ಲಿ ನೋಡಿ, ಇದೇ ನಮ್ಮ ಪ್ರಿನ್ಸಿಪಲ್ ರೂಮು. ಸಖತ್ತಾಗಿದೆ, ಇವಾಗ ಹೊಸ್ದಾಗಿ ಕಟ್ಟಿದ್ರು, ಸಖತ್ತಾಗಿದೆ ಮಾತ್ರ ಪ್ರಿನ್ಸಿಪಲ್ ರೂಮ್ ಹತ್ರ ಒಳಗಡೆ. ಹಾಗೆ ನಮ್ಮ ಕಾಲೇಜಲ್ಲಿ ಏನೇನು ಗೆದ್ದಿದ್ದೀವಿ ಅದೆಲ್ಲ ಶೀಲ್ಡ್ಗಳೆಲ್ಲ ಇದೆ ನೋಡಿ, ಯಾವ ರೀತಿ ಇದೆ ಅಂತ. ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ. ಕಿರಿಕ್ ಪಾರ್ಟಿ ಮೂವಿನ ಇದೇ ಕಾಲೇಜಿನಲ್ಲಿ ಕ್ಯಾಂಪಸ್ ಮತ್ತು ಕಾರಿಡಾರ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ಫಸ್ಟ್ ಇಯರ್ ರೂಮ್ಸ್ಗಳು ಮಾತ್ರ ಸಖತ್ತಾಗೆ ಬಿಲ್ಡ್ ಮಾಡಿದ್ದಾರೆ. ಇವಾಗ ನೀವಾಗಿ ಬಿಲ್ಡ್ ಮಾಡಿರೋದು. ಇವಾಗ ಆಲ್ ಬ್ರ್ಯಾಂಚಸ್ ಎಲ್ಲ ಒಂದೇ ಕಡೆ ಬರುತ್ತೆ. ಹಿಂಗೆ ನೋಡಿ, ಫುಲ್ಲು ಇದೇ ಬ್ಲ್ಯಾಕ್. ಈ ಬ್ಲ್ಯಾಕಲ್ಲೇ ಫಸ್ಟ್ ಇಯರ್ಸ್ ಇರೋದು ನೀವು. ನೀವು ನೋಡಿ ಇವಾಗ ಮಲ್ನಾಡ್ ಕಾಲೇಜಲ್ಲಿ ಯಾವ ರೀತಿ ಕ್ಲಾಸ್ ರೂಮ್ಸ್ ಇದೆ ಅಂತ ನೋಡಿ. ಈ ರೀತಿ ಕಾಣಿಸುತ್ತೆ ಕ್ಲಾಸ್ ರೂಮ್ಸು. ಕ್ಲಾಸ್ ರೂಮ್ಸ್ ಮಾತ್ರ ವಾಸ್ ಗುಡ್. ಫಸ್ಟ್ ಇಯರ್ ಕ್ಲಾಸ್ ರೂಮ್ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಅದು ಮಾತ್ರ ಸಖತ್ತಾಗಿದೆ ಮಾತ್ರ. ನೋಡೋಣ ಬನ್ನಿ, ಈಗ ವ್ಯೂ ಪಾಯಿಂಟ್ ಯಾವ ರೀತಿ ನಿಮ್ಗೆ ಕಾಣಿಸುತ್ತೆ ಅಂತ ಸರಿ ತೋರಿಸ್ತೀನಿ. ಫಸ್ಟ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಹಾಗೆ ಅಲ್ಲಿ ನೋಡ್ಕೊಂಬಿಡಿ, ಅಲ್ಲಿದು ಫಿಸಿಕ್ಸ್ ಲ್ಯಾಬ್ ಅಂತ ಈಗಲಿ ಕಾಣಿಸಿದೆಯಲ್ಲ ಅದು, ಅದು ನೋಡಿ ಫಿಸಿಕ್ಸ್ ಲ್ಯಾಬ್. ನಿಮಗೆ ಇನ್ನೊಂದು ಪಾಯಿಂಟ್ ಹೇಳಲೇಬೇಕು, ನಮ್ಮ ಕಾಲೇಜಲ್ಲಿ ಐಡಿಯಾ ಲ್ಯಾಬ್ ಅಂತ ಇದೆ. ಆ ಐಡಿಯಾ ಲ್ಯಾಬಲ್ಲಿ ಏನಿಲ್ಲ, ನಿಮಗೆ ಏನಾದರೂ ನೀವು ಹೊಸ ಪ್ರಾಜೆಕ್ಟ್ಗಳು ಹೊಸ ಏನಾದರೂ ಇನೋವೇಷನ್ಗಳು ಏನಾದರೂ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಈ ನೋಡಿ ಇಲ್ಲಿ ಕಾಣಿಸಿದೆಯಲ್ಲ ಐಡಿಯಾ ಲ್ಯಾಬ್ಗೆ ನೀವು ವಿಸಿಟ್ ಕೂಡ ಮಾಡ್ಬೋದು. ಇಲ್ಲಿ ಬಂದರೆ ನಿಮಗೆ 3D ಪ್ರಿಂಟಿಂಗು ಮತ್ತು ಪ್ರೊಟೋಟೈಪು PCB ಬೋರ್ಡ್ಸು ಎಲ್ಲ ಸಿಗುತ್ತೆ, ಇನೋವೇಷನ್ ಮಾಡ್ಬೋದು. ಚೆನ್ನಾಗಿದೆ ಮಾತ್ರ ಇದು ಥಿಂಕಿಂಗ್ ಮಾತ್ರ ಚೆನ್ನಾಗಿದೆ. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಿ ಇವಾಗ ನಮ್ಮ ಮೈನ್ ಬ್ಲ್ಯಾಕ್ನ ಬ್ಯಾಕ್ ಸೈಡು. ಬ್ಯಾಕ್ ಸೈಡ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನೋಡಿ, ವ್ಯೂ ಪಾಯಿಂಟ್ ಯಾವ ರೀತಿ ಇದೆ, ಸಖತ್ತಾಗಿದೆ. ನೋಡಿದ್ರಲ್ಲ ಇವಾಗ ಮೈನ್ ಬ್ಲ್ಯಾಕ್ನ ಬ್ಯಾಕ್ ಸೈಡು. ಓಕೆ ಗೈಸ್, ಬ್ಯಾಕ್ ಸೈಡಿಂದ ಒಂದು ಗೇಟ್ ಇದೆ. ಆ ಗೇಟ್ ಯಾವ ರೀತಿ ಕಾಣಿಸುತ್ತೆ ಹಂಗೆ ನೋಡಿ, ಫುಲ್ಲು ಗ್ಲಾಸಿಂದ ಕೂಡಿದೆ, ಸಖತ್ತಾಗಿದೆ ಮಾತ್ರ. ಓಕೆ, ನೆಕ್ಸ್ಟ್ ನಿಮ್ಗೆ ಏನು ತೋರಿಸ್ಬೇಕಪ್ಪ ಅಂದರೆ ನಮ್ಮ ಪಾರ್ಕ್ ತೋರಿಸ್ಬೇಕು. ಅದು ನೇಮ್ ಬಂದು ಎಕೋ ಪಾರ್ಕ್ ಅಂತ, ಅಲ್ಲಿ ಕಾಣಿಸಿದೆಯಲ್ಲ ನೋಡಿ ಎಕೋ ಪಾರ್ಕ್ ಅಂತ. ಇಲ್ಲಿ ನೀವು ಬೆಂಚಸ್ ಕೂಡ ಮಧ್ಯ ಮಧ್ಯೆ ಹಾಕಿದರೆ ನೀವು ಅಲ್ಲಿ ಕೂಡ ಹೋಗಿ ಕೂತ್ಕೊಂಡು ಓದ್ಕೊಬೋದು.
ಮೇನ್ ಬ್ಲ್ಯಾಕಿಂದ ಸ್ವಲ್ಪ ದೂರ ನಡ್ಕೊಂಬಂದ್ರೆ ನಿಮಗೆ ಫಸ್ಟ್ ಸಿಗೋದೆ ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ಲ್ಯಾಕು ನೋಡಿ, ಇದು ಫುಲ್ಲು ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ಲ್ಯಾಕು ನೋಡ್ತಿದ್ದೀರಲ್ಲ, ಇದು ಫುಲ್ಲು ಬ್ಲ್ಯಾಕ್ ಮಾತ್ರ ಸಖತ್ತಾಗಿದೆ ಮಾತ್ರ ಕಾಣಿಸ್ತಿದ್ಯಾ. ಓಕೆ, ಹಾಗೆ ಒಂದು ಸರಿ ನೋಡ್ಕೊಂಬಂದ್ಬಿಡಿ ಬ್ಲ್ಯಾಕ್ ಯಾವ ರೀತಿ ಇದೆ ಅಂತ. ಸ್ವಲ್ಪ ದೂರ ನಡ್ಕೊಂಬಂದರೆ ಸಿ ಎಸ್ ಮತ್ತು ತ್ರಿಬಲ್ ಇ ಕ್ಲಾಸ್ ರೂಮ್ ಕೂಡ ಹಿಂದೆ ಇರೋದೆ ಇಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಕ್ಲಾಸ್ ರೂಮ್ಸು. ಹಾಗೆ ತೋರಿಸಿದ್ದು ನೋಡಿ, ಹಿಂಗೆ ಈ ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ ಫುಲ್ಲು, ಇದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಕ್ಲಾಸ್ ರೂಮ್ಸು ನೋಡ್ತಾಯಿದ್ರೆ ಕಾಣಿಸ್ತಿದೆಯಾ. ಬಿಲ್ಡಿಂಗ್ ಮಾತ್ರ ಎಲ್ಲ ಕಡೆಯೂ ಸಖತ್ತಾಗಿ ಕಟ್ಟಿಸಿದ್ದಾರೆ ಎಮ್ ಸಿ ಅವ್ರು ಮಾತ್ರ. ಓಕೆ, ನೆಕ್ಸ್ಟ್ ನಾವು ಇವಾಗ ಎಲ್ಲೋಪ ಹೋಗ್ತಿದ್ದೀವಿ ಅಂದರೆ ಐ ಎಸ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಹತ್ರ ಹೋಗ್ತಾಯಿದ್ದೀವಿ. ಓಕೆ, ನಾವು ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ಇ ಎನ್ ಸಿ ಬ್ಲ್ಯಾಕಿಂದ ಒಂದು ಸ್ವಲ್ಪ ದೂರ ಕೆಳಗಡೆ ನಡ್ಕೊಂಬಂದರೆ ನಮಗೆ ಸಿಗೋದೇ ಐ ಎಸ್ ಬ್ಲ್ಯಾಕು. ಓಕೆ, ನಾನು ಹಿಂದೆಗಡೆ ನೋಡಿ, ಹಾಗೆ ಇದೇ ಐ ಎಸ್ ಬ್ಲ್ಯಾಕು. ಎಲ್ಲ ಕಡೆ ಎಮ್ ಸಿ ಅವ್ರು ಮಾತ್ರ ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಐ ಎಸ್ ಮಾತ್ರ. ಓಕೆ, ಹಾಗೆ ಐ ಎಸ್ ಬ್ಲ್ಯಾಕ್ ಯಾವ ರೀತಿ ಇದೆ ಅಂತ ಒಂದ್ಸರಿ ಹೋಗಿ ನೋಡ್ಕೊಂಬಂದ್ಬಿಡಿ. ಹಾಗೆ ಒಂಚೂರು ಸ್ವಲ್ಪ ಕೆಳಗಡೆ ನಡ್ಕೊಂಬಂದರೆ ನಮ್ಮ ಕಾಲೇಜಲ್ಲಿ ಇನ್ನೊಂದು ವಿಶೇಷತೆ ಕೂಡ ಇದೆ. ಏನಪ್ಪ ಆ ವಿಶೇಷತೆ ಅಂದರೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬನ್ನಿ. ಹಿಂದೆ ಕಾಣಿಸಿದ್ದಿಲ್ಲ, ಇದೇ ಸ್ವಿಮ್ಮಿಂಗ್ ಫೂಲು. ಸ್ವಿಮ್ಮಿಂಗ್ ಫೂಲ್ ಮಾತ್ರ ಸಖತ್ತಾಗಿದೆ, ಕ್ಲೀನಾಗಿದೆ. ನೀವು ಕೂಡ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಯಾವುದೇ ಇಯರ್ ಆದರೂ ನೀವು ಬಂದು ನಿಮ್ಮ ಐ ಡಿ ಕಾರ್ಡ್ ತೋರಿಸಿದ್ರೆ ಅದು ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ಗೆ ಬಂದು ನೀವು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಸ್ವಿಮ್ಮಿಂಗ್ ಫೂಲ್ ಮಾತ್ರ ಸಖತ್ತಾಗಿದೆ, ನಾನು ಸ್ವಿಮ್ಮಿಂಗ್ ಕೂಡ ಮಾಡಿದ್ದೀನಿ, ನನಗಂತೂ ಇಷ್ಟ ಆಯಿತು ಮಾತ್ರ ಸ್ವಿಮ್ಮಿಂಗ್ ಫೂಲು. ಓಕೆ, ಸ್ವಲ್ಪ ಲ್ಯಾಗ್ ಮಾಡಿ ಸ್ವಲ್ಪ ಸುಸ್ತಾಯಿತು, ಹಾಗೆ ಒಂದು ಸ್ವಲ್ಪ ಕೂತಿದ್ದೀನಿ. ಇನ್ನೂ ಎಷ್ಟೊಂದು ಬ್ರ್ಯಾಂಚ್ಗಳು ನಿಮಗೆ ತೋರ್ಸೋದು ಕೂಡ ಇದೆ. ಓಕೆ, ನಿಮಗೆ ತೋರಿಸ್ತೀನಿ ಅಲ್ಲಿ, ಮತ್ತೆ ಅಲ್ಲೇ ಸಿಗೋಣ. ಹಾಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಹಾಗೆ ನೋಡ್ಕೊಂಬಿಡಿ, ಹಿಂದೆ ಕಾಣಿಸ್ತಿದೆಯಲ್ಲ ಇದು ಫುಲ್ಲು ಬಿಲ್ಡಿಂಗು. ಈ ಫುಲ್ ಬಿಲ್ಡಿಂಗ್ ಬಂದು ಸಿವಿಲ್ ಬ್ಲ್ಯಾಕು. ಬಿಲ್ಡಿಂಗ್ ನೋಡಿ, ಎಲ್ಲ ಕಡೆಯೂ ಒಂದೇ ರೀತಿ ಒಂದೇ ಸ್ಟ್ರಕ್ಚರಲ್ಲಿ ಎಮ್ ಸಿ ಅವ್ರು ಕಟ್ಟಿದ್ದಾರೆ. ಓಕೆ, ಹಾಗೆ ನಾವು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಸಿಗೋಣ. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಂದು ಸಿ ಎಸ್ನ ಸಬ್ ಬ್ರ್ಯಾಂಚ್ ಆಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಿಷಿನ್ ಲರ್ನಿಂಗ್ ಇದೆ ನೋಡಿ. ಇದು ಫುಲ್ ಈ ಫುಲ್ ಬ್ಲ್ಯಾಕ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಿಷಿನ್ ಲರ್ನಿಂಗ್ ಬ್ಲ್ಯಾಕ್ ಆಗಿದೆ. ಓಕೆ, ನಿಮಗೆ ನಾನು ಲಾಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಓಕೆ, ಅಲ್ಲಿ ಸಿಗೋಣ. ಲಾಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಬಂದಾಯಿತು. ಆ ಡಿಪಾರ್ಟ್ಮೆಂಟ್ ಯಾವುದಪ್ಪ ಅಂದರೆ ನೋಡಿ, ಹಿಂದೆ ನೋಡ್ತಿದ್ರಲ್ಲ ಇ ಐ ಡಿಪಾರ್ಟ್ಮೆಂಟು. ಇದು ನೋಡಿ ಬಿಲ್ಡಿಂಗು ಈ ರೀತಿ ಇದೆ. ಈ ಬಿಲ್ಡಿಂಗು ಏನು ಕಮ್ಮಿ ಏನಿಲ್ಲ, ಈ ಬಿಲ್ಡಿಂಗು ಸಖತ್ ದೊಡ್ಡದಾಗೇ ಇದೆ. ಹೀಗೆ ಒಂದ್ಸರಿ ಇ ಐ ಬಿಲ್ಡಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬಂದ್ಬಿಡಿ. ಓಕೆ, ನಿಮ್ಮ ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು ಹೇಳಲೇಬೇಕಲ್ವಾ, ಆಡಿಟೋರಿಯಂ. ಆಡಿಟೋರಿಯಂ ಫೆಸ್ಟು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು ಎಲ್ಲಿ, ಆ ಆಡಿಟೋರಿಯಂ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಓಕೆ, ನಿಮಗೆ ನೆಕ್ಸ್ಟು ಆಡಿಟೋರಿಯಂ ಹತ್ರ ಸಿಗ್ತೀನಿ. ಕನ್ನಡ ಕಾಲೇಜಲ್ಲಿ ಆಡಿಟೋರಿಯಂ ನಿಮಗೆ ತೋರಿಸ್ಲೇಬೇಕಲ್ಲ. ಆಡಿಟೋರಿಯಂ ಹತ್ರ ಸಖತ್ ದೊಡ್ಡದಾಗಿದೆ. ಇವಾಗ ಆಡಿಟೋರಿಯಂ ಒಳಗಡೆ ಬರ್ತಾ ಇದ್ದೀನಿ ನೋಡಿ, ಆಡಿಟೋರಿಯಂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸಖತ್ ದೊಡ್ಡದಾಗಿದೆ ನೋಡಿ, ಹಿಂದೆ ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆಲ್ಲ ಇದು ಸ್ಟೇಜ್ ಇರುತ್ತದೆ. ಇದು ಫುಲ್ ಬಂದು ಆಡಿಟೋರಿಯಂ ಸಖತ್ ದೊಡ್ಡದಾಗಿದೆ. ಮಾತ್ರ ಫೆಸ್ಟ್ಗಳು ಎಲ್ಲ ಮಾಡಿದ್ರೆ ಈ ಆಡಿಟೋರಿಯಮಲ್ಲೇ ಮಾಡೋದು. ಮ್ಯಾಟ್ರ್ ಏನಪ್ಪ ಅಂದರೆ, ಹೊರಗಡೆಯಿಂದ ಬಂದವರು ನಮ್ಮ ಹಾಸನಲ್ಲಿ ಸ್ಟೇ ಆಗೋಕ್ಕೆ ಎಮ್ ಸಿ ಅವರು ಎಮ್ ಸಿ ಬಾಯ್ಸ್ ಹಾಸ್ಟೆಲ್ ಕೂಡ ಇದೆ. ಓಕೆ, ನಾನು ಹಿಂದೆ ತೋರಿಸ್ತೀನಿ ನೋಡಿ ಬಾಯ್ಸ್ ಹಾಸ್ಟೆಲ್ ಯಾವ ರೀತಿ ಇದೆ ಅಂತ. ಹಿಂದೆ ನೋಡ್ತಿದ್ರಲ್ಲ ಇದು ಫುಲ್ಲು ಬಾಯ್ಸ್ ಹಾಸ್ಟೆಲ್ಲು. ಬಾಯ್ಸ್ ಹಾಸ್ಟೆಲ್ ಮಾತ್ರ ಚೆನ್ನಾಗಿದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಊಟ ಮತ್ತು ಫೆಸಿಲಿಟಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಒಂದ್ಸರಿ ನೋಡಿಬಿಡಿ ಎಮ್ ಸಿ ಹಾಸ್ಟೆಲ್ ಯಾವ ರೀತಿ ಇದೆ ಅಂತ. ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳಲೇಬೇಕು, ನಮ್ಮ ಲೈಬ್ರರಿ ಮಾತ್ರ ಸಖತ್ ದೊಡ್ಡದಾಗಿದೆ. ಓಕೆ, ನಾವು ಇವಾಗ ಲೈಬ್ರರಿ ಹತ್ರ ಸಿಗೋಣ. ಓಕೆ, ಲೈಬ್ರರಿ ಹತ್ರ ಬಂದಾಯಿತು. ಹಾಗೆ ಒಂದು ಸ್ವಲ್ಪ ಹಿಂದೆ ನೋಡಿ, ಲೈಬ್ರರಿ ಇದೆ. ಈ ಫುಲ್ ಬಿಲ್ಡಿಂಗ್ ಬಂದು ಲೈಬ್ರರಿ ಬಿಲ್ಡಿಂಗು. ಈ ಲೈಬ್ರರಿಲಿ ಫೆಸಿಲಿಟೀಸ್ ಏನೇ ಸಿಗ್ತಪ್ಪ ಅಂದರೆ, ಇಲ್ಲಿ ನೀವು ಬುಕ್ಸ್ ಕೂಡ ತೊಗೊಬೋದು. ಇಲ್ಲಿ ನ್ಯೂಸ್ ಪೇಪರ್ ಡೈಲಿ ಬರ್ತಾ ಇರ್ತವೆ, ಹಾಗೆ ನೀವು ಓದ್ಕೊಳ್ಳು ಕೂಡ ಓದ್ಕೊಬೋದು. ಹಾಗೆ ಕಂಪ್ಯೂಟರ್ಸು ಕೂಡ ಇದೆ, ನೀವು ಕಂಪ್ಯೂಟರ್ ಕೂಡ ಯೂಸ್ ಕೂಡ ಮಾಡ್ಬೋದು. ಹೀಗೆ ಒಂದ್ಸರಿ ಲೈಬ್ರರಿ ಯಾವ ರೀತಿ ಬಿಲ್ಡಿಂಗ್ ಇದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಬಂದ್ಬಿಡಿ. ಓಕೆ,
ಓಕೆ. ನೆಕ್ಸ್ಟು ನಮ್ಮ ಕಾಲೇಜಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಆ್ಯಂಪಿಟೇಟರ್ ಕೂಡ ಇದೆ. ಓಕೆ, ನಾವು ಆ್ಯಂಪಿಟೇಟರ್ ಹತ್ರ ಸಿಗೋಣ. ಓಕೆ, ಆ್ಯಂಪಿಟೇಟರ್ ಹತ್ರ ಬಂದಿದ್ದಾಯಿತು. ಓಕೆ ನೋಡಿ, ನಾ ಹಿಂದೆ ಕಾಣಿಸಿದೆಲ್ಲ ಇದೆ ಆ್ಯಂಪಿಥೇಟ್ರು, ಚಿಕ್ಕದಾಗಿದೆ ಮತ್ತು ಚೆನ್ನಾಗಿದೆ ಮಾತ್ರ ಆ್ಯಂಪಿಥೇಟರ್ ಮಾತ್ರ. ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ಗಳು ಮಾಡೋಕ್ಕೆ ಇಲ್ಲಿ ಆ್ಯಂಪಿಥೇಟರ್ ಮಾತ್ರ ಸಖತ್ತಾಗಿದೆ. ಒಂದ್ಸರಿ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ಓಕೆ, ನೆಕ್ಸ್ಟ್ ನಿಮಗೆ ನಮ್ಮ ಎಮ್ ಸಿ ಪ್ಲೇಗ್ರೌಂಡ್ ತೋರಿಸ್ತೀನಿ ನೋಡಿ. ಸಖತ್ ದೊಡ್ಡದಾಗಿದೆ ಮಾತ್ರ ಪ್ಲೇಗ್ರೌಂಡ್ ಮಾತ್ರ. ನೀವು ಯಾವುದೇ ರೀತಿಯ ಆಟ ಆಡೋಕ್ಕೆ ಮಾತ್ರ ಇದು ಪ್ಲೇಗ್ರೌಂಡು ಆಗುತ್ತೆ. ಆ ಕಡೆ ನೋಡಿ, ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾವ್ರೆ. ಹಾಗೆ ಮೇನ್ ಬ್ಲ್ಯಾಕಿಂದ ಸ್ವಲ್ಪ ಕೆಳಗಡೆ ನಡ್ಕೊಂಬಂದರೆ ನಿಮಗೆ ನೆಕ್ಸ್ಟು ಸಿಗೋದೆ ಮೆಕ್ಯಾನಿಕಲ್ನ ವರ್ಕ್ಶಾಪು. ಓಕೆ, ತೋರಿಸ್ತೀನಿ ನೋಡಿ, ಇದೇ ಮೆಕ್ಯಾನಿಕಲ್ ವರ್ಕ್ಶಾಪು. ಇದರೊಳಗಡೆ ಏನೇನಿದೆ ಅಂದರೆ ಲೇತ್ ಮಿಷಿನ್ಸು, ಸಿ ಎನ್ ಸಿ ಮಿಷಿನ್ಸು, ಶೇಪಿಂಗ್ ಮಿಷಿನ್ಸು, ಫೋರ್ಜಿಂಗು, ಎಲ್ಲ ಥರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದ ಎಲ್ಲ ವರ್ಕ್ಶಾಪ್ಸು, ಲ್ಯಾಬ್ಸು ಎಲ್ಲ ಇಲ್ಲಿ ಇದರೊಳಗಡೆ ಇರೋದು. ಪಾರ್ಕಿಂಗ್ ಲಾಟ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ, ಬನ್ನಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರ, ಇದು ಫುಲ್ಲು ಪಾರ್ಕಿಂಗ್ ಲಾಟ್. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಇನ್ನೂ ಫುಲ್ ಮಾಡ್ತಾರೆ. ಮೇನ್ ಬ್ಲ್ಯಾಕಿಂದ ರೈಟ್ ಸೈಡಿಗೆ ಬಂದರೆ ಈ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟಾಗಿ ನಮ್ಮ ಕಾಲೇಜ್ ಒಳಗಡೆ ಕ್ಯಾಂಟೀನ್ ಬಗ್ಗೆ ಹೇಳಲೇಬೇಕು. ಹಾಗೆ ಹಿಂದೆ ನೋಡ್ತಿದ್ರಲ್ಲ, ಇದೇ ನಮ್ಮ ಎಮ್ ಸಿ ಕ್ಯಾಂಟೀನು. ಕ್ಯಾಂಟೀನ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ಕೂಡ ನೀವು ತಿಂಡಿ ಮತ್ತು ಜ್ಯೂಸು, ಟೀ ಎಲ್ಲ ಕೂಡ ಸಿಗುತ್ತೆ. ಇಲ್ಲಿ ಕೂಡ ನೀವು ಟೇಸ್ಟ್ ಕೂಡ ಮಾಡ್ಬೋದು, ಇಷ್ಟ ಆದರೆ ನೀವು ಟೇಸ್ಟ್ ಮಾಡಿ. ಹಿಂದೆ ನೋಡ್ತಿದ್ರಲ್ಲ, ಇದೇ ಪ್ಲೇಸಲ್ಲಿ ಕಿರಿಕ್ ಪಾರ್ಟಿ ಮೂವಿನ ಶೂಟಿಂಗ್ ಕೂಡ ಮಾಡಿದರು. ಹಾಗೆ ಒಂದ್ಸರಿ ಕ್ಯಾಂಟೀನ್ ಹಾಗೆ ನೋಡ್ಕೊಂಬಂದ್ಬಿಡಿ. ಕ್ಯಾಂಟೀನಿಂದ ಒಂದು ಸ್ವಲ್ಪ ಚೂರು ಹಾಗೆ ನಡ್ಕೊಂಬಂದರೆ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ಹಾಗೆ ನೋಡ್ಬೋದು ನೀವು. ಆದರೆ ಇಲ್ಲೇ ಕೆಳಗಡೆ ಕೂಡ ಜಿಮ್ ಕೂಡ ಇದೆ, ನೀವು ಜಿಮ್ ಕೂಡ ಮಾಡ್ಬೋದು. ಇಂಜಿನಿಯರ್ಸ್ ಅಂದಮೇಲೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಇರಬೇಕು. ಹಾಗೆ ನಮ್ಮ ಕಾಲೇಜಲ್ಲಿ ಕೂಡ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಹಾಗೆ ಹಿಂದೆ ನೋಡಿ, ಹಿಂದೆ ಫುಲ್ ಕಾಣಿಸಿದೆಯಲ್ಲ, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದು ಫುಲ್ಲು. ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ, ಯಾಕಂದರೆ ಪ್ಲೇಸ್ಮೆಂಟ್ ಅನ್ನೋದು ಇಂಜಿನಿಯರ್ಸ್ಗಳಿಗೆ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಫಸ್ಟ್ ಇಯರ್ಸಿಂದನೇ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ. ನೀವು ಯಾವ ರೀತಿ ಪ್ಲೇಸ್ಮೆಂಟ್ ತೊಗೊಬೇಕು, ಯಾವ ರೀತಿ ನೀವು ಓದಬೇಕು, ಮತ್ತು ಯಾವ ರೀತಿ ಸ್ಕೋರ್ ಕೂಡ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಇವ್ರು ಹೇಳ್ಕೊಡ್ತಾರೆ, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು. ನಿಮಗೆ ಇನ್ನೊಂದು ಕ್ವಶನ್ ಕೂಡ ಬಂದಿರ್ಬೋದು, ಗರ್ಲ್ಸಿಗೆ ಹಾಸ್ಟೆಲ್ ಎಲ್ಲಿದೆ ಅಂತ. ನಮ್ಮ ಹಾಸನಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಗರ್ಲ್ಸಿಗೆ ಕೂಡ ಹಾಸ್ಟೆಲ್ ಕೂಡ ಇದೆ, ನೀವು ಅಲ್ಲಿ ಕೂಡ ಜಾಯ್ನ್ ಕೂಡ ಆಗ್ಬೋದು. ಗರ್ಲ್ಸಿಗೋಸ್ಕರನೇ ಒಂದು ಬಸ್ ಕೂಡ ಇದೆ, ಹಾಸ್ಟೆಲ್ಗೆ ಹೋಗಿ ಬರೋಕ್ಕೋಸ್ಕರ ಈ ಬಸ್ ಕೂಡ ಇದೆ ನೋಡಿ. ಈ ಬಸ್ ಫೆಸಿಲಿಟಿ ಕೂಡ ನೀವು ಪಡಿಬೋದು. ಹಾಗೆ ಲಾಸ್ಟಿಗೆ ನಿಮಗೆ ನಮ್ಮ ಕಾಲೇಜ್ ನೀವು ಬಂದು ಸೇರ್ಕೊಂಬೋದಾ ಬೇಡವಾ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಏಕೆಂದರೆ ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ಮಾತ್ರ ಸಖತ್ತಾಗಿದೆ, ಫ್ಯಾಕಲ್ಟೀಸ್ ಕೂಡ ಹಾಗೆ ಸಖತ್ತಾಗಿದ್ದಾರೆ, ಹಾಗೆ ಸಿಲೆಬಸ್ ಕೂಡ ಕವರ್ ಕೂಡ ಮಾಡ್ತಾರೆ. ಬಂದು ನಮ್ಮ ಕಾಲೇಜಿಗೆ ಸೇರ್ಕೊಳ್ಳಿ ಅಂತಲೇ ನಾನು ಅಡ್ವೈಸ್ ಕೂಡ ಮಾಡ್ತೀನಿ. ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ, ಮತ್ತು ಬೇರೆ ಬೆಂಗಳೂರು ಕಾಲೇಜಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ. ನನ್ನ ಕೈಲಿ ಆದಷ್ಟು ಅದನ್ನು ನಾನು ನಮ್ಮ ಕಾಲೇಜ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಕಾಲೇಜ್ ಮಾತ್ರ, ಡೋಂಟ್ ಮಿಸ್ ಇಟ್. ಇದಾಗಿತ್ತು ನಮ್ಮ ಕಾಲೇಜಿನ ಟೂರು. ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.